ನಮಸ್ಕಾರ, ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಯಲಹಂಕಕ್ಕೆ ಬಂದಿದ್ದೀವಿ, ಮತ್ತೊಮ್ಮೆ ಯಲಹಂಕಕ್ಕೆ ಬಂದಿದ್ದೀವಿ. ಏನಕ್ಕೆ ಅಂದರೆ 64 ಮಟನ್ ಪಲಾವ್ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ 3 ವರ್ಷಗಳ ಹಿಂದೆ ಇದು ಹೊಸದಾಗಿ ಶುರುವಾಗಿತ್ತು. ಆ ಟೈಮಲ್ಲಿ ಬಂದು ವೀಡಿಯೋ ಮಾಡಿದ್ವಿ, 64 ಮಟನ್ ಪಲಾವ್. 64 ಬಂದುಬಿಟ್ಟು ಯಲಹಂಕದ ಪಿನ್ಕೋಡ್. ಸೊ ಅದೇ ಹೆಸರಲ್ಲಿ ಮಟನ್ ಪಲಾವ್ ಇಟ್ಟಿದ್ದಾರೆ. ಸೊ ಹೆಸರಲ್ಲಿ ಇರೋ ಥರ ಮಟನ್ ಪಲಾವ್ ಅವರ ಸಿಗ್ನೇಚರ್ ಡಿಶ್ಶು, ಫಾಸ್ಟ್ ಮೂವಿಂಗ್ ಡಿಶ್ಶು. ಸೊ ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ ಜಾಗ ನೀವು ಬರ್ಬೋದು. ಆವಾಗ ತುಂಬಾ ಚೆನ್ನಾಗಿತ್ತು ಈ ಏರಿಯಾದಲ್ಲಿ, ಈಗ ಮತ್ತೆ ಅದೇ ಥರ ಇದೆಯಾ ಹೇಗೆ ಅಂತ ನೋಡೋದಕ್ಕೋಸ್ಕರ ಮತ್ತೆ ರೀವಿಸಿಟ್ ಮಾಡಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಆಮೇಲೆ ಇನ್ನೊಂದೇನು ಅಂದರೆ ಇವ್ರದ್ದು ಟೈಮಿಂಗ್ಸ್ ಎಲ್ಲ ಈಗಲೇ ಹೇಳ್ಬಿಡ್ತೀನಿ, ಯಾಕಂದರೆ ಓನರ್ ಸಿಗಲಿಲ್ಲ. ಸೊ ನಾನೇ ಹೇಳ್ಬಿಡ್ತೀನಿ, ವೀಕ್ ಡೇಸಲ್ಲಿ 11:30 ಶುರುವಾಗುತ್ತೆ ಊಟ ಟೈಮಿಗೆ, 11:30 ಒಂದು 4 ಗಂಟೆವರೆಗೂ ಇರುತ್ತೆ, ಮತ್ತು 6:30 ಹಂಗೆ ಸ್ಟಾರ್ಟ್ ಮಾಡ್ತಾರೆ ಸಾಯಂಕಾಲ. 6:30 10:00-10:30 ಇರುತ್ತೆ, ಓಪನ್ ಮಾಡ್ತಾರೆ. ಸಂಡೇ ಹೊತ್ತು ಸ್ಪೆಷಲ್ಲು, ಬೆಳಗಿನ ಜಾವ 5:30-6 ಗಂಟೆಗೆ ನಿಮಗೆ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಇರುತ್ತೆ, ಆ ಟೈಮಲ್ಲಿ ಬಂದು ನೀವು ತಿನ್ಕೊಂಡು ಹೋಗ್ಬೋದು. ಸೊ 4 ಗಂಟೆವರೆಗೂ ಇರುತ್ತೆ, ಮತ್ತು 6 ಗಂಟೆಯಿಂದ 10:00-10:30 ಓಪನ್ ಇರುತ್ತೆ. ಸೊ ಸೋಮವಾರ ಹೊತ್ತು ರಜಾ, ಈಗ ತುಂಬ ಲೇಟ್ ಮಾಡಿದಿರಾ, ಒಳಗೆ ಹೋಗ್ಬಿಟ್ಟು 64 ಮಟನ್ ಪಲಾವ್ನ ಟ್ರೈ ಮಾಡೋಣ, ಬನ್ನಿ. ಗಮ 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 ಅಂತ ಇದೆ ಮುಂದೆ. ಸೊ ಆರ್ಡರ್ ತರಿಸಿದ್ದೀವಿ, 64 ಮಟನ್ ಪಲಾವ್ ಬಂದಮೇಲೆ ಪಲಾವ್ ಮೈನಾಗಿ ತಿನ್ನಲೇಬೇಕು, ಅದರಲ್ಲೂ ಮಟನ್ ಪಲಾವ್. ಸೊ ಒಂದು ಪ್ಲೇಟು ಮಟನ್ ಪಲಾವ್ನ ತರಿಸಿದ್ದೀವಿ, ಅರ್ಧ ಮೊಟ್ಟೆ ಬರುತ್ತೆ ಅದ್ರ ಜೊತೆಗೆ, ಮತ್ತು ಒಂದು ಪ್ಲೇಟು ಚಿಕನ್ ಪಲಾವ್ ಕೂಡ ತರಿಸಿದ್ದೀವಿ, ಅದ್ರ ಜೊತೆ ಒಂದು ಮೊಟ್ಟೆ ಬರುತ್ತೆ. ಆಮೇಲೆ ಸ್ಟಾರ್ಟರ್ಸಲ್ಲಿ ನಾವು ತರಿಸಿರೋದು ಸಿಂಪಲಾಗಿ ಒಂದು ಅವರ ಸ್ಪೆಷಲ್ ಒಂದಿತ್ತು ಅಮರಾವತಿ ಚಿಕನ್ ಅಂತ, ಅದನ್ನ ತರಿಸಿದ್ದು ಒಂದು ಪ್ಲೇಟು ಅಮರಾವತಿ ಚಿಕನ್ ಅಂತ, ಸ್ಪೆಷಲ್ ಆದ ಚಿಕನ್. ಅದಾದಮೇಲೆ ನಾರ್ಮಲ್ ಚಿಕನ್ ಕಬಾಬ್ ಕೂಡ ಸಿಗುತ್ತೆ. ಸೊ ಒಂದು ಪ್ಲೇಟ್ ಚಿಕನ್ ಕಬಾಬ್ ಕೂಡ ತರಿಸಿದ್ದೀವಿ. ಅದು ಬಿಟ್ಟು ಇನ್ನೂ ತುಂಬ ಸ್ಟಾರ್ಟರ್ಸ್ಗಳಿದೆ, ನೀವು ಮಟನ್ ಚಾಪ್ಸು ಅವೆಲ್ಲ ಸಿಗುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಬಟ್ ನಾವು ಮೇಯ್ನಾಗಿ ಬಂದಿರೋದು ಪಲಾವ್ ತಿನ್ನೋಕ್ಕೆ. ಸೊ ಲೇಟ್ ಮಾಡಿದ್ರೆ ಶುರು ಮಾಡೋಣ. ಫಸ್ಟು ಚಿಕನ್ ಕಬಾಬಿಂದ ಶುರು ಮಾಡೋಣ. ಗರಿ ಗರಿಯಾದ ಚಿಕನ್ ಕಬಾಬ್ ಹೀಟಾಗಿ ರೋಸ್ಟ್ ಮಾಡಿದ್ದಾರೆ, ಡಬಲ್ ರೋಸ್ಟ್. ಹಾಂ, ಮೈಲ್ಡಾದ ಫ್ಲೇವರು, ಈ ಬ್ಯಾಟ್ರಲ್ಲಿ ಜಾಸ್ತಿ ಖಾರ ಇರಲ್ಲ, ಲೈಟಾಗಿರುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪಿನ ಘಮ, ಲೈಟಾಗಿ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದಾರೆ ಬ್ಯಾಟ್ರಲ್ಲಿ. ಸೊ ಒಂದೊಂದು ಕಂಡುಕೊಂಡಿರುತ್ತೆ, ಕಣ್ಣು ಕಂಚಲ್ಲ, ಫುಲ್ಲು ಇದಾಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ, ಯಾಕಂದರೆ ನಾವು ಡಬಲ್ ರೋಸ್ಟ್ ಮಾಡಿದ್ವಿ ಅದಕ್ಕೆ. ಅದೊಂಥರ ಫ್ಲೇವರು ಅದ್ಭುತ. ಖಾರ ಫಸ್ಟ್ ಬೈಟ್ಗೆ ಫೀಲ್ ಆಗಿಲ್ಲ, ಲೈಟಾಗಿರುತ್ತೆ. ಇದೊಂದು ಪೀಸ್ ಫುಲ್ ತಿಂದು ಮುಗಿಸೋ ಅಷ್ಟರಲ್ಲಿ ಲೈಟಾಗಿ ಖಾರ ಫೀಲ್ ಆಗುತ್ತೆ. ಒಳಗಡೆವರೆಗೂ ನೀಟಾಗಿ ಮ್ಯಾರಿನೇಟ್ ಆಗಿದೆ, ಒಳಗಡೆವರೆಗೂ ಮಸಾಲೆ ಹಿಡಿದಿದೆ. ಮತ್ತು ಟೆಂಡರ್ ಚಿಕನ್ ಬೋ, ಇದು ಏನು ಸ್ಕಿನ್ಲೆಸ್ ಟೆಂಡರ್ ಚಿಕನ್ನು, ಸಾಕಷ್ಟು ಸಾಫ್ಟ್ ಆಗಿರುತ್ತೆ. ನೆಕ್ಸ್ಟು ಅವರ ಸ್ಪೆಷಲ್ ಚಿಕನ್ ಗೋಣ, ಅಮರಾವತಿ ಚಿಕನ್. ಈರುಳ್ಳಿ ಎಲ್ಲ ಇದೆ, ಡೀಪ್ ಫ್ರೈ ಆಗಿದೆ ಫಸ್ಟು ಚಿಕನ್ನು, ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ಗಳು ಏನೋ ಇದೆ ತಿನ್ನುವ. ಡೀಪ್ ಫ್ರೈ ಮಾಡಿಬಿಟ್ಟು ಕಬಾಬ್ ಥರ ಬ್ಯಾಟ್ರಲ್ಲಿ, ಆಮೇಲೆ ಟಾಸ್ ಹಾಕ್ತಾರೆ, ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಟಾಸ್ ಮಾಡ್ತಾರೆ. ಮೊಟ್ಟೆ ಹಾಕಿರ್ತಾರೆ. ಸೊ ಫಸ್ಟು ಆ ಮೊಟ್ಟೆ ಫ್ಲೇವರ್ ಬರುತ್ತೆ, ಆಮೇಲೆ ಮೊಸರು, ಲೈಟಾಗಿ ಟ್ಯಾಂಗಿನೆಸ್ಸು, ಅದು ಆ ಮೊಸರಿಂದ ಬರೋದು. ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ, ಹಸಿಮೆಣಸಿನ್ಕಾಯಿ ಬೀಜಗಳು ಸಿಪ್ಪೆಗಳು ಸಿಕ್ಕಾಗ ಅದು ಖಾರ ನಾಲ್ಗೆ ತುದಿ ಚುರಿ ಚುರಿ ಅಂತ ಇದೆ. ಸೊ ಆವಾಗಲೇ ತಿಂದು ನಡೆದಲ್ಲ ಕಬಾಬು, ಅದು ಫಸ್ಟ್ ಬೈಟ್ಗೆ ಖಾರ ಅನಿಸಲ್ಲ, ತಿಂತ ಖಾರ ಅನಿಸುತ್ತೆ, ಇದು ಫಸ್ಟ್ ಬೈಟಿಂದನೇ ಆ ಖಾರ ಕೊಡುತ್ತೆ. ಸೊ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಕಂಪೇರ್ ಟು ಚಿಕನ್ ಕಬಾಬ್ ನಾರ್ಮಲ್ಗಿಂತ. ಬಟ್ ಅದೇ ಮಟನ್, ಇದು ಮೊಟ್ಟೆ ಫ್ಲೇವರ್ ಕೂಡ ಇರುತ್ತೆ, ಮೊಟ್ಟೆ ಹಾಕಿರೋದ್ರಿಂದ ಲೈಟಾಗಿ ಹುಳಿ ಅಂಶ ಚೆನ್ನಾಗಿದೆ. ಆಮೇಲೆ ಕರ್ಬೇವಿನ ಸೊಪ್ಪು ಯಥೇಚ್ಛವಾಗಿ ಬಳಸಿರ್ತಾರೆ, ಈರುಳ್ಳಿನೂ ಬಳಸಿರ್ತಾರೆ, ತೋರಿಸೋದಲ್ಲ ಸ್ಟಾರ್ಟಿಂಗ್ ಈರುಳ್ಳಿ ಎಲ್ಲ. ಇನ್ನೊಂದೇನು ಅಂದರೆ ಯಥೇಚ್ಛವಾಗಿ ಗೋಡಂಬಿ ಕೂಡ ಫ್ರೈ ಮಾಡಿಕೊಂಡಿರ್ತಾರೆ, ಅದನ್ನು ಕೂಡ ಹಾಕಿರ್ತಾರೆ. ಸ್ವಲ್ಪ ರಿಚ್ ಆದ ಡಿಶ್ಶು, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿಯಾಗಿ ತಿಂತೀರಾ, ಆ ಚಿಕನಲ್ಲಿ ಆ ಮೊಟ್ಟೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇದು ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ,
ಆಮೇಲೆ ನಮಗೆ ತಿಳಿಸಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಇವೆರಡು, ಇವಾಗ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ಇವೆರಡು ಟ್ರೈ ಮಾಡ್ಬಿಟ್ಟು ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ತಿಳಿಸಿ. ಚಿಕನ್ ಪಲಾವ್ಗೆ ಹೋಗ್ಬಿಡೋಣ. ಮೊಟ್ಟೆ ಎತ್ತು ಸೈಡಿಗೆ ಇಟ್ಬಿಟ್ಟು ಪೀಸು, ಬಿಸಿ ಬಿಸಿಯಾದ ಉದ್ರುದ್ರಾದ ರೈಸು ದಮ್ ಹೊಡೆದ್ರು. ಇವಾಗ ಘಮ 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 ಅಂತಿತ್ತು. ಆಚೆ ಕಡೆ ಒಲೆ ಇಟ್ಟಿರ್ತಾರೆ, ಅಲ್ಲಿ ದಮ್ ಹೊಡಿತಾ ಇದ್ರೆ ರೋಡಿಗೆಲ್ಲ ಘಮ ಹೊಡಿತಾ ಇರುತ್ತೆ. ಅಥೆಂಟಿಕ್ ದೊಣ್ಣೆ ಬಿರಿಯಾನಿ. ಆ ಪುದೀನಾದ ಫ್ಲೇವರು, ಆ ಮಿಂಟ್ ಫ್ಲೇವರು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆ ಸೊಪ್ಪುಗಳಿಗೆ, ಬೇರೆ ಫ್ಲೇವರ್ ಕಂಪೇರ್ ಮಾಡಿದ್ರೆ. ಆಮೇಲೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಯಾಕಂದರೆ ಚಿಲ್ಲಿ ಪೇಸ್ಟು, ಚಿಲ್ಲಿನ ಯಾಕಂದರೆ ಹಸಿಮೆಣಸಿನ್ಕಾಯಿನ ಈ ಪುದೀನ ಜೊತೆಗೆ ಕೊತ್ತಂಬರಿ ಜೊತೆಗೆ ಪೇಸ್ಟ್ ಮಾಡಿಕೊಂಡಿರ್ತಾರೆ. ಚಿಲ್ಲಿಯ ಪ್ರಮಾಣವೂ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಸ್ಪೈಸಿ ಇರುತ್ತೆ, ಅದೊಂಥರ ಮಜಾ ಕೊಡುತ್ತೆ, ಹಂಗೆ ಇರಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ ಮಜಾ, ಇಲ್ಲಿ ಬಟಾಣಿ ಪಲಾವಲ್ಲಿ ಬಟಾಣಿ ಇರುತ್ತೆ ಹಳ್ಳಿ ಸ್ಟೈಲು. ಸೊ ನೀವೆಲ್ಲ ಇವಾಗ ಯಾವ ಕಡೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಅಲ್ಲೆಲ್ಲ ಕಾಟನ್ ಪೇಟೆ ಬಳೆಪೇಟೆ ಆ ಕಡೆ ಎಲ್ಲ ಹೋದಾಗ ಹಳೇ ಕಾಲದ್ದು ಅಲ್ಲೆಲ್ಲ ಹೋದಾಗ ಅಲ್ಲಿನ ರೆಸಿಪಿ ಇದೆ ಗೊತ್ತಾ, ಹಳೇ ಹೋಟ್ಲುಗಳದು ಸೇಮ್ ಹಂಗೆ ಇರುತ್ತೆ. ಈಗ ಚಿಕನ್ ಪೀಸಸ್, ಚಿಕನ್ ಪೀಸ್ ಸಕ್ಕತ್ ಸಾಫ್ಟ್ ಆದ ಪೀಸಸ್, ಯಾಕಂದರೆ ಇದು ಟೆಂಡರ್ ಚಿಕನ್. ಇನ್ನೊಂದೇನು, ನಾರ್ಮಲ್ ದೊಣ್ಣೆ ಬಿರಿಯಾನಿಗೂ ಈ ಪಲಾವ್ ಡಿಫ್ರೆನ್ಸ್ ಏನು ಅಂದರೆ ಪೀಸು ರೈಸ್ ಜೊತೆನೆ ಬೇಯುತ್ತೆ, ಪೀಸ್ನ ಸಪ್ರೇಟ್ ಮಾಡ್ಕೊಳಲ್ಲ. ಸೊ ಅದು ಒಂದು ಪ್ಲಸ್ ಪಾಯಿಂಟು. ಆದ್ದರಿಂದ ಇವಾಗ ಬರೀ ಪೀಸ್ ತಿಂದ್ರೂ ನಿಮಗೆ ಅದರಲ್ಲಿ ಬಿರಿಯಾನಿಯ ಫ್ಲೇವರ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಪಲಾವ್ ಅಂತ ಕರೀತಾರೆ. ಯಾಕೆ ಇದನ್ನು ದೊಣ್ಣೆ ಬಿರಿಯಾನಿ ಅಲ್ಲಿಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇದೆಯಲ್ಲ ಅಂದರೆ ಅದಕ್ಕೆ. ದೊಣ್ಣೆ ಬಿರಿಯಾನಿಯಲ್ಲಿ ಮೆಜಾರಿಟಿ ದೊಣ್ಣೆ ಬಿರಿಯಾನಿ ಏನು ಮಾಡ್ತಾರೆ ಅಂದರೆ ಪೀಸ್ನ ಎತ್ತಿಟ್ಕೊಂಬಿಡ್ತಾರೆ ಬೇಯಿಸಾದ್ಮೇಲೆ, ಆ ಬೇಯಿಸಿರೋ ನೀರಲ್ಲಿ ರೈಸ್ನ ದಮ್ ಹಾಕ್ತಾರೆ. ಬಟ್ ಇಲ್ಲ ಹಂಗೆ ಮಾಡಲ್ಲ, ಒಟ್ಟಿಗೆ ಇರುತ್ತೆ. ಅದು ಇನ್ನು ಸ್ವಲ್ಪ ಚೆನ್ನಾಗೆ ಹೊಂದ್ಕೊಳುತ್ತೆ ಬಿರಿಯಾನಿ ರೈಸು ಮತ್ತು ಪೀಸು. ಈಗ ನೆಕ್ಸ್ಟು 64 ಮಟನ್ ಪಲಾವ್ ಹೋಗೋದು. ಮೊಟ್ಟೆನೇ ಸೈಡಲ್ಲಿ ಇಟ್ಟು, ಇದರಲ್ಲೂ ಅಷ್ಟೇ ಬಟಾಣಿಗಳು ಕಾಣಿಸ್ತಾಯಾ, ಬಟಾಣಿ ಅಲ್ಲಿ ಇಲ್ಲಿ ಬಟಾಣಿಗಳು ಇನ್ನಕ್ಕೆ ನೋಡ್ತಾ ಇರುತ್ತೆ. ಸೇಮ್ ಚಿಕನ್ ಪಲಾವ್ ಏನಿತ್ತು ಅದೇ ಥರ ರೆಸಿಪಿ, ಅದು ಸ್ವಲ್ಪ ಡಾರ್ಕ್ ಇತ್ತು, ಇದು ಸ್ವಲ್ಪ ಲೈಟ್ ಇದೆ. ಸಿಮಿಲರ್ ಟೇಸ್ಟು, ಇದರಲ್ಲಿ ಅದರಲ್ಲೇನು ಮಸಾಲೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಲೈಟಾಗಿ ಬಳಸಿರ್ತಾರೆ, ಬಟ್ ಆ ಸ್ಪೈಸಿನೆಸ್ ಸೇಮ್ ಇದೆ, ಆ ಸೊಪ್ಪಿನ ಅಂಶ ಕಮ್ಮಿ ಇದೆ. ಏನಕ್ಕೆ ಅಂದರೆ ಮಟನ್ ಡಾಮಿನೇಟ್ ಮಾಡಬೇಕು ಟೇಸ್ಟ್ನಲ್ಲಿ. ಸೊ ಸೊಪ್ಪು ಮಸಾಲೆನೇ ಡಾಮಿನೇಟ್ ಮಾಡಿಬಿಟ್ರೆ ಮಟನ್ ಫ್ಲೇವರ್ ಹೊಟ್ಟೋಗುತ್ತೆ. ಸೊ ಇದರಲ್ಲಿ ಮಟನ್ ಫ್ಲೇವರ್ ಬರುತ್ತೆ ಅತಿ ಹೆಚ್ಚಾಗಿ, ಮಟನ್ ಫ್ಲೇವರ್. ಮಟನ್ ಪೀಸಸ್ ನೋಡಿ, ಚರ್ಬಿ ಪೀಸು ಸೂಪರ್ ಬೋನ್ ಔಟ್ ಆಗ್ತದೆ. ಹಿಂಗಿರ್ಬೇಕು ಮಾಂಸ ಅಂದರೆ ಹಿಂಗಿರ್ಬೇಕು, ಹೆಚ್ಚೋಗ್ಬಿಡ್ಬೇಕು ಹಿಂಗೆ, ಎರಡು ಬೆಳ್ಳಲ್ಲಿ ಹಿಂಗೆ ಹಿಂಗಂದರೆ ಬಂದ್ಬಿಡ್ಬೇಕು. ಸೂಪರಾಗಿ ಕುಕ್ ಆಗಿದೆ ಬಿರಿಯಾನಿ ಜೊತೆಗೆ ಪೀಸಸ್ಸು, ಅದ್ಭುತ. ಮಟನ್ ಬಿರಿಯಾನಿಗೋಸ್ಕರನೇ ಬರಬೇಕು, ಇವರು ಫೇಮಸ್ಸೇ ಮಟನ್ ಪಲಾವ್ಗೋಸ್ಕರ. ಮಟನ್ ತಿಂದಿರೋರು ಆಪ್ಷನ್ನು ಚಿಕನ್ ಪಲಾವ್, ಅದು ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಮಸಾಲೆ ಬರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಇದು. ಬಟ್ ಇದರಲ್ಲಿ ಮಟನ್ ಫ್ಲೇವರ್ ಜಾಸ್ತಿ ಇರುತ್ತೆ. ಇದೆರಡೇ ಡಿಫ್ರೆನ್ಸು, ಬಟ್ ರೆಸಿಪಿ ಎಲ್ಲ ಸೇಮ್ ಇರುತ್ತೆ. ನಾವು ರೆಕಮೆಂಡ್ ಮಾಡೋದು ಯಾವಾಗಲೂ ಮಟನ್ ಪಲಾವ್, ನೀವು ಮಧ್ಯಾಹ್ನ ಊಟಕ್ಕೆ ಆ ಟೈಮಲ್ಲೇ ಬರಬೇಕು, ಆವಾಗ ಇರುತ್ತೆ. ಸೊ ಬಂದಾಗ ಮಿಸ್ ಮಾಡಿದ್ರೆ ಮಟನ್ ಪಲಾವನ್ನ ಟ್ರೈ ಮಾಡಿ ಕಣ್ಣು ಮುಚ್ಕೊಂಡು. ಅದು ಬಿಟ್ಟು ಬೇರೆ ಏನೇನು ಡಿಶಸ್ ನೀವೇನೋ ಟ್ರೈ ಮಾಡಿದರೆ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಜಮಾನದಲ್ಲಿ ಬಂದಿದ್ದು ಅವಾಗೇನು ತಿಂದಿದ್ದು ಅದೇ ಥರನೇ ಇದೆ ಟೇಸ್ಟು ಆಲ್ಮೋಸ್ಟು. ಸೊ ನೆಕ್ಸ್ಟು ಈ ಕಡೆ ಬಂದಾಗೆಲ್ಲ ಒಂದೊಂದ್ಸಲ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾ ಇರ್ತೀವಿ, ವೀಡಿಯೋ ಎಲ್ಲ ಮಾಡಲ್ಲ. ರೀಸೆಂಟಾಗೆಲ್ಲ ಬಂದು ತಿಂದಿದ್ವಿ. ಸೊ ನೆಕ್ಸ್ಟ್ ಬಂದಾಗ ಅವೆಲ್ಲ ಟ್ರೈ ಮಾಡ್ತೀವಿ ಬೇರೆ ಐಟಮ್ಸ್. ನೀವೇನಾದ್ರು ಹೇಳಿ, ನೀವೇನಾದ್ರು ರೆಕಮೆಂಡ್ ಮಾಡಿದ್ರೆ ಅದನ್ನು ಈಗ ಇದನ್ನು ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಒಂದೊಳ್ಳೆ ಊಟ ಆಯಿತು. ಸೊ ನೀವು ಕೂಡ ಸುತ್ತಮುತ್ತ ಇದ್ದೀರ ಅಂದರೆ ಮಿಸ್ ಮಾಡಿದ್ರೆ ಬರಬೇಕಾದಂಥ ಜಾಗ ಅದೇ ಹೇಳಿದ್ನಲ್ಲ, ಎಸ್ ಎಲ್ ಇರೋ ಥರ ಮಟನ್ ಪಲಾವನ್ನ ಟ್ರೈ ಮಾಡಬೇಕು. ಸೊ ಮಟನ್ ಪಲಾವ್ ಸಿಕ್ಕಿಲ್ಲ ಅಂದರೆ ಚಿಕನ್ ಪಲಾವ್ ಟ್ರೈ ಮಾಡಿ, ಸೇಮ್ ರೆಸಿಪಿ ಇರುತ್ತೆ. ಸೊ ಏನಂದರೆ ಮಟನ್ ಫ್ಲೇವರ್ ಇರೋಲ್ಲ ಅಷ್ಟೇ. ಸೊ ಮಟನ್ ಪ್ರಿಯರು ಗೊತ್ತು, ಮಟನ್ ಪಲಾವ್ ಇದ್ದಾಗೇ ತಿನ್ನಕ್ಕೆ ಬರೋದು, ಇಲ್ಲಾಂದರೆ ಚಿಕನ್ ಮುಟ್ಟಲ್ಲ ಅಂತ. ಸೊ ಆದಷ್ಟು ಓಪನಿಂಗ್ ಟೈಮಿಗೆ ಬಂದರೆ
ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಫಸ್ಟ್ ಮಟನ್ ಪಲಾವ್ ಖಾಲಿ ಆಗ್ಬಿಡುತ್ತೆ, ಇವ್ರ ಹತ್ರ ಚಿಕನ್ ಪಲಾವ್ ಮಾಡ್ತಾ ಇರ್ತಾರೆ ಇರುತ್ತೆ. ಸೊ ಅದು ಅದೇ ಮೈನು. ಅದಾದಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಅಂದರೆ ಅಮರಾವತಿ ಚಿಕನ್ನ ಟ್ರೈ ಮಾಡ್ಬೋದು, ಸೇಮ್ ಚಿಕನ್ ಕಬಾಬು ಬಟ್ ಅದನ್ನು ಒಂದು ಸ್ವಲ್ಪ ಈ ಮೊಸರು ಮೊಟ್ಟೆ ಆಮೇಲೆ ಈರುಳ್ಳಿ ಇದೆಲ್ಲ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಟಾಸ್ ಮಾಡ್ತಾರೆ. ನಾರ್ಮಲ್ ಕಬಾಬ್ಗಿಂತ ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಸ್ವಲ್ಪ ಜಾಸ್ತಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬಾ ಜಾಸ್ತಿ ಏನು ನಾಲ್ಗೆಲ್ಲ ಉರಿಯೋ ಥರ ಇರಲ್ಲ, ಲೈಟ್ ಚುರಿ 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 ಅಂತ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ, ಒಂಥರ ಮಜಾ ಕೊಡುತ್ತೆ. ಅದು ಬಿಟ್ಟರೆ ಇಲ್ಲಾಂದರೆ ನಾರ್ಮಲ್ ಕಬಾಬ್ ಮೈಲ್ಡಾಗಿ ತಿಂತೀರಾ, ಸ್ವಲ್ಪ ಸ್ಪೈಸಿ ಆಗಿ ತಿಂತೀರಾ ಅಂದರೆ. ಆಮೇಲೆ ಈಗ ನಮ್ಮ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ, ಈ 64 ಪಿನ್ ಕೋಡ್ನ ಡಾನು, ಅವ್ರೇನಂತಾರೆ ಕೇಳೋಣ. ಮೊದಲಿನ ಥರನೇ ಇದೆಯಾ? ಮೊದಲಿನ ಥರನೇ ಇದೆ, ಸೇಮ್ ಟೇಸ್ಟ್ ಇದೆಯಾ? ಸೇಮ್, 3 ವರ್ಷದ ಮುಂಚೆ ಹೆಂಗೆ ತಿಂದಿದ್ನ ಹಂಗೆ ಇದೆ. ಹಂಗೆ ಇದೆಯಾ? ಇಲ್ಲಿ ಬಂದಿದ್ರ ಮತ್ತೆ ಮಧ್ಯದಲ್ಲೇ? ಓ, ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ನಾವು ಹಂಗೆ ನಾವು 3 ವರ್ಷದ ಹಿಂದೆ ಆ ಥರ ಯಾವಾಗಲೂ ವರ್ಷಕ್ಕೊಂದು ಸಲ ಹಂಗೆ ಬರ್ತೀವಿ. ಸೊ ಇವರು ಇದೇ ಪಿನ್ ಕೋಡ್ ಅವರಲ್ಲ, ಅವ್ರು ಹೇಳಿದ್ರೆ ಕರೆಕ್ಟಾಗಿರುತ್ತೆ, ಅಕ್ಕಪಕ್ಕ ಎಲ್ಲ ಕಡೆ ತಿಂದಿರ್ತಾರೆ. ಸೊ ಅದು ಕಂಪೇರ್ ಮಾಡಿದ್ರೆ ಏನಂತೀರಾ, ಏನು ರೆಕಮೆಂಡ್ ಮಾಡ್ತೀರಾ? ಮಟನ್ನ ಚಿಕನ್ ಇಲ್ಲಿ ಮಟನ್ನೇ? ಹಾಂ, ಮಟನ್ ಸೊ ಅಷ್ಟೇ, ಮಟನ್ಗೋಸ್ಕರನೇ ಬರಬೇಕು. ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಆರಾಮಾಗಿ ಬರ್ಬೋದು. ಮಿಸ್ ಮಾಡ್ದಿರಾ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ವೀಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.